இதை போட முடியும் சார். ದೀಪಾವಳಿ ಹಬ್ಬದ ಪ್ರಯುಕ್ತ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ವಿಶೇಷವಾಗಿ ಹೆಬ್ಬಾಳು ಕ್ಷೇತ್ರದ ಎಲ್ಲ ನನ್ನ ಅಂತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಶ್ರದ್ಧೆ ತಾಯಂದಿರಿಗೆ, ಭಾಜಪದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಸಮಸ್ತ ಬಂಧುವರ್ಗಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ದೀಪಾವಳಿ ಹಬ್ಬವನ್ನು ನಾವು ಅರ್ಥಗರ್ಭಿತವಾಗಿ ಆಚರಣೆ ಮಾಡೋಣ. ಸ್ವಚ್ಛ ಹೆಬ್ಬಾಳ, ಸುಂದರ ಹೆಬ್ಬಾಳ, ಗ್ರೀನ್ ಹೆಬ್ಬಾಳ್, ನೀಟ್ ಹೆಬ್ಬಾಳ್ ಅನ್ನುವ ಕಾನ್ಸೆಪ್ಟ್ನೊಂದಿಗೆ ಜಾಸ್ತಿ ಪಟಾಕಿಯನ್ನು ಸುಡ್ದಿರ, ಪರಿಸರಕ್ಕೆ ಹಾನಿ ಮಾಡಿರೋ ಮಟ್ಟಕ್ಕೆ ನಾವೆಲ್ಲ ಸೇರಿ ಯೋಚನೆ ಮಾಡೋಣ. ಈ ವರ್ಷ ನನಗೆ ಭಾಳ ಖುಷಿಯಾಗಿದೆ. ಏನು ಅಂದರೆ, ನನ್ನ ಕ್ಷೇತ್ರದಲ್ಲಿ ಈ ವರ್ಷ ಈ ಫ್ಲೆಕ್ಸ್ಗಳ ಹಾವಳಿ ಕಡಿಮೆ ಆಗಿದೆ. ಈ ಹಬ್ಬಕ್ಕೆ ಇದೇ ಸಂಪ್ರದಾಯ ಮುಂದುವರಿಬೇಕು ಅಂತ ನನ್ನ ಆಸೆ. ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಿರ್ಧಾರ ತಗೋಬೇಕಾಗಿದೆ. ಈ ಫ್ಲೆಕ್ಸ್ಗಳ ಹಾವಳಿಯಿಂದ ಕಸದ ಸಮಸ್ಯೆ ಜಾಸ್ತಿ ಉಲ್ಬಣ ಆಗುತ್ತೆ, ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗ್ತದೆ, ನೀರಿನ ಅಂತರ್ಜಲ ಇಂಗುವುದಕ್ಕೆ ತೊಂದರೆ ಆಗ್ತದೆ, ಎಲ್ಲಕ್ಕೂ ತೊಂದರೆ ಕೊಡುವಂಥ ಈ ಫ್ಲೆಕ್ಸ್ ಹಾವಳಿಯನ್ನು ತಪ್ಪಿಸೋಕ್ಕೆ ನಮ್ಮಿಂದ ನಾಂದಿ ಹಾಡೋಣ, ಹೆಬ್ಬಾಳದಿಂದ ನಾಂದಿ ಹಾಡೋಣ. ಹೆಬ್ಬಾಳದ ಜನರಿಗೆ, ಸಮಸ್ತ ಜನರಿಗೆ ಆ ದೇವರು ಈ ಒಂದು ಶುಭ ದಿನದಂದು ಆಯುರ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಶಕ್ತಿ ಸಾಮರ್ಥ್ಯ ಶಾಂತಿ ಸುವ್ಯವಸ್ಥೆ ಪ್ರೀತಿ ವಿಶ್ವಾಸ ಎಲ್ಲವನ್ನು ನೀಡಲಿ ಅಂತೇಳಿ ನಮ್ಮ ಕುಟುಂಬದ ಪರವಾಗಿ ಈ ಭಾಗದ ಜನಸೇವಕನಾದ ನಾನು ಎಲ್ರಿಗೂ ಕೈ ಮುಗಿದ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಜನರಿಗೆ ಶುಭ ಕೊಡ್ತಾ ಇದ್ದೇನೆ.